ನನ್ನಿಂದೇನಾಗಬೇಕಾಗಿತ್ತು? ರೇ ಸ್ವಾಮಿ, ಏನ್ ಮೊದಲಿಂದ ಹೇಳಬೇಕಾ? ಲೋನ್ ಗೆ ಅಪ್ಲೈ ಮಾಡಿ 15 ದಿವಸ ಆಯ್ತು, ಏನಾಯ್ತು ನನ್ನ ಅಪ್ಲಿಕೇಶನ್? ಏನ್ 15 ದಿವಸದಿಂದ ದೂಡಿಸ್ಕೊಂಡು ಕೂತಿದ್ದೀರಾ? ರೇ ಮಿಸ್ಟರ್, ಅದಕ್ಕೆಲ್ಲ ಕೆಲವು ಫಾರ್ಮಾಲಿಟೀಸ್ ಇದೆ ರೀ, ಅದನ್ನ ಮೊದಲೇ ಹೇಳಬೇಕ್ರಿ. ಅದನ್ನ ಬಿಟ್ಬಿಟ್ಟು ಸ್ನಾನ ಮಾಡುವಾಗ, ಊಟ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ 50 ಸಲ ಫೋನ್ ಮಾಡ್ತೀರಾ? ಈಗೇನ್ ಕೊಡಕ್ ದೊಡ್ಡರಾಗ ನೋಡಿ, ನಿಮಗೆ ಯಾರಾದರೂ ಒಬ್ಬರು ಶೂರಿಟಿಗೆ ಸೈನ್ ಮಾಡುವರು ಬೇಕು. ಅದಕ್ಕೆ ನೀವಿದಿರಲ್ಲ ಆಕಿ. ಏ, ನಾನು ಮಾಡೋ ಹಾಗಿಲ್ಲ ರೀ. ಓ ಯಾಕೆ, ನಿಮಗೆ ಯೋಗ್ಯತೆ ಇಲ್ಲವಾ? ನೋಡಿ, ನಿಮಗೆ ಯಾರಾದರೂ ಒಬ್ಬರು ಗ್ಯಾರಂಟಿ ಕೊಡುವರು ಬೇಕು. ಅಷ್ಟೇ ತಾನೆ, ಜಸ್ಟ್ ಎ ಮಿನಿಟ್. ಇದೇನ್ರಿ, ನೀವು ತಗೋ 2 ಲಕ್ಷ ರೂಪಾಯಿಗೆ ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್? ಹೌದು, ಅವ್ರು ಎಲ್ರಿಗೂ ಗೊತ್ತಿದೆಯಲ್ಲ. ಸಾಲ ನೀವು ತೀರಿಸ್ತಾ ಇದ್ರೆ ಅವ್ರು ಬಂದು ತೀರಿಸ್ತಾರಾ? ತೀರಿಸ್ಬೇಕು. ಅವ್ರು ಎಷ್ಟೊಂದು ಸಾಲ ಮಾಡಿ ಪಬ್ಲಿಕ್ ಮಲ್ಲಕಲ್ವಾ, ನಾವ್ ಯಾಕೆ ಏನು ಅಂತ ಕೇಳ್ತೀವ? ತೀರಿಸ್ಬೇಕಪ್ಪ. ಪಾಯಿಂಟ್ ಏನೋ ಚೆನ್ನಾಗಿದೆ, ಆದ್ರೆ ನಿಮಗೆ ಸಾಲ ಯಾಕೆ ಬೇಕು? 3 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ, ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ, ಒಂದ್ ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ, ಮೊಬೈಲ್ ಆಫ್ ಆಗಿದೆ, ರೇಷನ್ ಅನ್ನು ಬಾಕಿ ಉಳಿದಿದೆ. ನಮ್ಮ ನೋವು 100 ಅಂತಿದೆ ಸ್ವಾಮಿ. ಕೊಡಿ ಸಾಲ. ಹೌದು, ನೀವೇನ್ ಕೆಲಸ ಮಾಡ್ತೀರಾ? ನನ್ ಕೆಲಸ ಮಾಡಿ ಸಂಬಳ ತಗೊಳಂಗಿದ್ರೆ ನಿಮ್ಮ ಹತ್ರ ಸಾಲ ಕೇಳಕ್ ಬರ್ತಾ ಇದ್ದೆ. ಮತ್ತೆ ನಮ್ಮ ಸಾಲ ಹೇಗ್ರಿ ತೀರಿಸ್ತೀರಾ? ಇನ್ನೊಂದ್ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ತೀನಿ, ಅದ್ ಬಂದ ತಕ್ಷಣ ನಿಮ್ ಸಾಲ ತೀರಿಸ್ತೀನಿ. ಅವ್ರಿಗೆ ಇನ್ನೊಂದ್ ಬ್ಯಾಂಕ್, ಬೆಂಗಳೂರಲ್ಲಿ ಬ್ಯಾಂಕ್ಗಳಿಗೇನ್ ಕಡಿಮೆನಾ? ನೀ ಸ್ವಾಮಿ, ಈಗ ನಾನೇನ್ ಹೋಗಲ್ಲ ಅಣ್ಣ. ನಿಮ್ ಬ್ಯಾಂಕ್ ಇಲ್ಲ ಅಂದ್ರೆ ರಿಸರ್ವ್ ಬ್ಯಾಂಕ್ ಇಲ್ವಾ? ಇಲ್ಲ, ಏನೇ ಒಂದ್ ಬ್ಯಾಂಕ್ ಬಿಟ್ರೆ ಬೇರೆ ಬ್ಯಾಂಕೇ ಇಲ್ಲ ನನಗೆ. ಏನ್ ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ಯಾ? ಮುಂದೆ ನೋಡ್ಕೊಂಡು ಹೋಗು. ಏನ ಎನ್ಕ್ವೈರಿ? ಹೋಗಲ್ಲಿ, ಇವನು ಬೇರೆ. ಡಿಡಿ ಆನ್ ಬಾಂಬೆ 10,000 ರೂಪಾಯಿ ಅಮೌಂಟ್, ಕಮಿಷನ್ 30 ರೂಪಾಯಿ ಆಗುತ್ತೆ. ಈ ಡಿಡಿ ಕ್ಯಾಶ್ ನ ಅಕೌಂಟ್ ಅಲ್ಲಿ ಕಟ್ಟಿ. ಅಲ್ಲ ಸರ್. ಅಲ್ಲೇ ಓಕೆ. ಎಸ್, ಅಕೌಂಟ್ ಡೀಟೇಲ್ಸ್ ಬೇಕಿತ್ತು. ಡೀಟೇಲ್ಸ್? ಅಕೌಂಟ್ ನಂಬರ್ ಹೇಳಿ. 521-0385. ಮುಂದೆ ಹೇಳಿ. ಮುಂದೆ ಸ್ಕ್ರಾಚ್ ಆಗಿದೆ.